ನಮಸ್ತೆ ಸ್ನೇಹಿತರೆ, ವಾಚಶ್ವಿನಿ ಕನ್ನಡ ವಾಹಿನಿಯಲ್ಲಿ ನಿಮ್ಮೊಡನೆ ಒಂದಿಷ್ಟು ಮನೋವಿಕಾಸದ ಚಿಂತನೆಗಳನ್ನ ಇನ್ನು ಮುಂದೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ. ಪ್ರಪ್ರಥಮ ಬಾರಿಗೆ ನಮ್ಮೊಳಗಿರುವಂತಹ ಅಹಂಕಾರದ ಬಗ್ಗೆ ಮಾತನಾಡೋಣ. ಅಹಂಕಾರವೆಂಬುದು ನಮ್ಮ ದೇಹಕ್ಕೆ ಅಲಂಕಾರವಿದ್ದಂತೆ ಸರಿ. ಅಹಂಕಾರ ಇಲ್ಲದ ಮನುಷ್ಯ ಇರಬಹುದು ಎಂಬುದೇ ಸುಳ್ಳು. ಒಬ್ಬ ವ್ಯಕ್ತಿ ತನ್ನ ಸ್ವಂತಿಕೆಯನ್ನ ಇತರರ ಮೇಲೆ ಹೇರಲು ಪ್ರಯತ್ನ ಪಡುತ್ತಾನೆ ಎಂದಾದರೆ ಅದು ಅಹಂಕಾರ, ಹೌದಲ್ವೇ? ನೋಡಿ, ಯಾವುದೇ ಪ್ರಾಣಿಗಳು ಈ ತರಹ ಮಾಡುವುದಿಲ್ಲ. ಮನುಷ್ಯ ಮಾತ್ರ ತನ್ನ ಇಚ್ಛೆ, ತನ್ನ ವಿಚಾರ, ತನ್ನ ಅಧಿಕಾರ, ತನ್ನ ದರ್ಪವನ್ನ ಬೇರೆಯವರ ಮೇಲೆ ಹೇರಲು ಪ್ರಯತ್ನಿಸುವುದು. ಅದು ನೀವು ಹೌದು, ನಾನು ಕೂಡ ಹೌದು, ಒಬ್ಬ ಸದ್ಗುರು ಕೂಡ ಹೌದು. ಯಾರು ತಮ್ಮ ತಮ್ಮ ಮನೋಕಾರಕ ಗುಣವನ್ನು, ವಿಚಾರವನ್ನು ಇತರರ ಮೇಲೆ ಹೇರಿದರೆ ಅದು ಖಂಡಿತ ಅಹಂಕಾರ ಎನ್ನಲು ಕಾರಣ ಸಿಕ್ಕಂತೆ ಸರಿ. ಆ ದಾರಿಯಲ್ಲಿ ನಾನು ಕೂಡ ಅಹಂಕಾರಿ, ನನ್ನ ವಿಚಾರಗಳೇ ಸರಿ, ಅದನ್ನೇ ಎಲ್ಲರೂ ತಿಳಿಯಬೇಕು, ಮಾಡಬೇಕು ಎಂಬ ಮೊಂಡು ನನ್ನ ನಡೆ ನುಡಿ ಬರಹಗಳಲ್ಲಿ ಇದೆ ಎಂದಾದರೆ ನಾನು ಕೂಡ ಒಬ್ಬಳು ದೊಡ್ಡ ಅಹಂಕಾರಿ. ಅದೇ ಅಹಂಕಾರ ಯಾರೇ ಅತ್ಯುತ್ತಮ ಉತ್ತಮವಾಗಿರುವಂತಹ ಒಬ್ಬ ಹಳ್ಳಿಯೋ ಕುಗ್ರಾಮದಲ್ಲೋ ಇರುವ ಅವಿದ್ಯಾವಂತ ಅಥವಾ ದಡ್ಡನೋ ಆತ ತನ್ನ ಜ್ಞಾನವನ್ನ ಇತರರ ಮೇಲೆ ಹೇರಲು ಹೋಗುವುದಿಲ್ಲ. ಯಾವುದು ಹೇರಲ್ಪಡುವುದಿಲ್ಲವೋ ಅದು ಪ್ರಚಾರ ಪಡೆಯಲ್ಲ, ಅಲ್ಲೇ ನಶಿಸಿ ಹೋಗುತ್ತದೆ. ಎಲ್ಲ ಜ್ಞಾನಗಳು ಅಷ್ಟೇ, ಪ್ರಚಾರ ಪಡೆಯದೆ ಇದ್ದಲ್ಲಿ ಅಲ್ಲಿ ಅಲ್ಲೇ ನಶಿಸಿ ಹೋಗುತ್ತದೆ. ಜ್ಞಾನವೆಂಬ ಅಹಂಕಾರ ಮಾತ್ರ ಈ ಪ್ರಪಂಚವನ್ನು ಆಳಲು ಸಾಧ್ಯ. ಇಂದಿಗೂ ಪ್ರಪಂಚವನ್ನು ಆಳುತ್ತಿರುವುದು ಅಜ್ಞಾನವೋ ಸುಜ್ಞಾನವೋ ಅದು ಅಹಂಕಾರ ಮಾತ್ರ. ಇದು ನನ್ನ ವಿಚಾರ, ನೀವು ಒಪ್ಪಿಕೊಳ್ತೀರಾ? ಹಾಗಾದ್ರೆ ಉತ್ತಮವಾಗಿರುವಂತಹ ಒಂದು ಕಮೆಂಟ್ ಮಾಡಿಬಿಡಿ. ಧನ್ಯವಾದಗಳು.